ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ನಾನು ವಾಲ್ಟರ್ ನಂದಳಿಕೆ, ಎಕ್ಸ್ಪರ್ಟ್ ಅಡ್ವೈಸ್ ಫಾರ್ ಸ್ಟೂಡೆಂಟ್ಸ್ 2020. ಈ ಕಾರ್ಯಕ್ರಮದ ಎರಡನೇ ಭಾಗಕ್ಕೆ ನಿಮಗೆ ಸ್ವಾಗತ. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಎಕ್ಸ್ಪರ್ಟ್ ಪಿ ಯು ಕಾಲೇಜ್ ಮಂಗಳೂರು, ಇದರ ಚೇರ್ಮನ್ ಹಾಗೂ ಸಂಸ್ಥಾಪಕರು ನಮ್ಮೊಂದಿಗಿದ್ದಾರೆ. ವಿದ್ಯಾರ್ಥಿಗಳ ಎಕ್ಸಾಮ್ ಸಮಯ, ಹಲವಾರು ಪ್ರಶ್ನೆಗಳು ನಮ್ಮ ವಿದ್ಯಾರ್ಥಿಗಳ ಮುಂದೆ, ನಮ್ಮ ಪೋಷಕರ ಮುಂದೆ, ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನಮ್ಮೆದುರಿವೆ. ಆ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಎಕ್ಸ್ಪರ್ಟ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಅವರಿಗೆ ಮತ್ತೊಮ್ಮೆ ನಾವು ಸ್ವಾಗತಿಸುತ್ತಿದ್ದೇವೆ ಎರಡನೇ ಭಾಗದ ಕಾರ್ಯಕ್ರಮಕ್ಕೆ. ಸರ್, ನಾವು ಪ್ರಥಮ ಭಾಗದಲ್ಲಿ ಪೇರೆಂಟ್ಸ್ನ ರೋಲ್, ಈ 10ನೇ ಕ್ಲಾಸ್ ಅಥವಾ ಪಿ ಯು ಸಿ ಎಕ್ಸಾಮ್ ಟೈಮ್ನಲ್ಲಿ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ. ಇದೇ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇರುವಾಗ ನಮ್ಮ ಪೇರೆಂಟ್ಸ್ಗೆ ಒಂದು ವರಿ ಇರ್ತದೆ. ಸ್ಟೂಡೆಂಟ್ಸ್ ಎಷ್ಟೇ ಕಷ್ಟಪಟ್ಟು ಕಲಿತರು, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರು, ಸಿಗೋದು ಮಾರ್ಕ್ಸ್ ಅಷ್ಟೇ. ಅವರು ಒಂದು ಮಾಡಿದ ಪ್ರಯತ್ನಕ್ಕೆ ಪೇರೆಂಟ್ಸ್ ಒಂದು 80-90 ಎಕ್ಸ್ಪೆಕ್ಟ್ ಮಾಡಿದರೆ ಅವ್ರು ಸಿಗುವುದು 50-60. ಯಾಕೆ ಹೀಗಾಗ್ತದೆ ನೋಡಿ, ಸ್ಟೂಡೆಂಟ್ ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಅವ್ರ ನಾಲೆಜನ್ನು ಪಡ್ಕೊಳ್ತಾರೆ. ನಾಲೆಜ್ ಪಡ್ಕೊಂಡು, ಫಸ್ಟ್ ಪಾರ್ಟ್ ಈಸ್ ಎಕ್ವೈರಿಂಗ್ ನಾಲೆಜ್, ದೆನ್ ಪ್ರಿಪರೇಷನ್ ಫಾರ್ ದ ಎಕ್ಸಾಮ್ ಆ್ಯಂಡ್ ಯು ರೈಟ್ ದ ಎಕ್ಸಾಮ್. ಹೌ ಮಚ್ ನಾಲೆಜ್ ಯು ಹ್ಯಾವ್ ಎಕ್ವೈರ್ಡ್, ಹೌ ಮಚ್ ಯು ಹ್ಯಾವ್ ಪ್ರಿಪೇರ್ಡ್, ಅಕಾರ್ಡಿಂಗ್ಲಿ ವಿಲ್ ಗೆಟ್ ಮಾರ್ಕ್ಸ್. ಎಕ್ಸಾಮ್ ಇಸ್ ಲೈಕ್ ದ್ಯಾಟ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಮಾರ್ಕ್ಸ್ ತುಂಬ ಕಡಿಮೆ ಬಂದಿದೆ, ನೋ ಇಟ್ ಡಸಂಟ್ ಹ್ಯಾಪನ್, ಹಾಗಾಗುವುದೇ ಇಲ್ಲ. ಮಕ್ಕಳು ವರ್ಕ್ ಮಾಡಿದರೆ, ಇಫ್ ದ ಹಾರ್ಡ್ ವರ್ಕ್ ಇಸ್ ಇನ್ ದ ರೈಟ್ ಡೈರೆಕ್ಷನ್, ದೇ ಹ್ಯಾವ್ ಟು ಗೆಟ್ ಗುಡ್ ಮಾರ್ಕ್ಸ್, ಗುಡ್ ರ್ಯಾಂಕ್. ದೇರ್ ಇಸ್ ನೋ ಎಕ್ಸೆಪ್ಷನ್. ಸ್ವಲ್ಪ ರ್ಯಾಂಕ್ ಆಚೆ ಈಚೆ ವ್ಯತ್ಯಾಸ ಆಗ್ಬೋದು. ಎನಿಥಿಂಗ್ ವಿಚ್ ಯು ಡೂ ವಿತ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್ ಇನ್ ದ ರೈಟ್ ಡೈರೆಕ್ಷನ್ ಎಟ್ ರೈಟ್ ಟೈಮ್, ಇಟ್ ಹ್ಯಾಸ್ ಟು ಫೆಚ್ ಗುಡ್ ರಿಸಲ್ಟ್ಸ್. ದಿಸ್ ಅ ಥಂಬ್ ರೂಲ್. ಅದು ನಿಮಗೆ, ನನಗೆ, ಎಲ್ಲ ಸ್ಟ್ರೀಮಲ್ಲಿ ಎಲ್ಲರಿಗೂ ಅಪ್ಲಿಕೇಬಲ್, ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ. ಆದರೆ ಎಕ್ಸಾಮ್ ಟೈಮಲ್ಲಿ ಸರ್, ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಪೇರೆಂಟ್ಸಿಗೂ ಅಷ್ಟೇ, ಸ್ಟೂಡೆಂಟ್ಸಿಗೂ ಅಷ್ಟು, ಜಾಸ್ತಿ ಎಂಗ್ಸೈಟಿ ಇರ್ತದೆ ಅಥವಾ ಸ್ಟ್ರೆಸ್ ಇರ್ತದೆ, ಇನ್ನೇನು ಬೇರೆ ಬೇರೆ ರೀತಿಯ ಒಂದು ಸೈಕಲಾಜಿಕಲ್ ಏನು ಪ್ರಾಬ್ಲಮ್ಸ್ ಇರ್ತವೆ ಮನಸ್ಸಿನಲ್ಲಿ, ಅಂದರೆ ಎಕ್ಸಾಮ್ ಹತ್ತಿರ ಬರುವಾಗ ಸ್ಪೆಷಲಿ. ಇದನ್ನು ಹೇಗೆ ಸರ್ ಫೇಸ್ ಮಾಡೋದು? ನೋಡಿ, ಎಕ್ಸಾಮಲ್ಲಿ ನಾನು ಹೇಗೆ ಮಾಡ್ಬೋದು, ನಾನು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತದೋ ಇಲ್ವೋ, ವಾಟ್ ಎವರ್ ಐ ಏಮ್ಡ್, ವೆದರ್ ಐ ವಿಲ್ ರೀಚ್ ದ್ಯಾಟ್ ಆರ್ ನಾಟ್ ಅನ್ನೋ ಒಂದು ಸ್ಟ್ರೆಸ್ ಟು ಸರ್ಟನ್ ಎಕ್ಸ್ಟೆಂಟ್, ಒಂದು ಟೆನ್ಷನ್ ಟು ಸರ್ಟನ್ ಎಕ್ಸ್ಟೆಂಟ್, ಅದು ಪ್ರತಿಯೊಬ್ಬರಿಗೆ ಬೇಕೇ ಬೇಕು. ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಗುಡ್ ಸ್ಟ್ರೆಸ್. ಯಾವುದೇ ಒಂದು ವಿಚಾರ ಸಕ್ಸಸ್ಫುಲ್ ಆದರೆ ಹೇಗಿರ್ತದೆ ಅನ್ನೋದು ಗೊತ್ತಿರ್ತದೆ. ಈಗ ಫಾರ್ ಎಕ್ಸಾಂಪಲ್, ನೀವು ಒಳ್ಳೆ ಮಾಡಿ ಕಲಿತರೆ 100 out of 100 ಬರ್ತದೆ ಅನ್ನೋ ಒಂದು ಕಲ್ಪನೆ ಫಸ್ಟಿಗೆ ಇರ್ತದೆ. 100 out of 100 ಬಂದರೆ ಎಷ್ಟು ಖುಷಿ ಆಗ್ಬೋದು ಅಂತ ಫಸ್ಟಿಗೆ ಗೊತ್ತಿರ್ತದೆ, ಅದರದೊಂದು ಕಲ್ಪನೆ ಇರ್ತದೆ. ಆ ಖುಷಿಯಾಗುವ ಸ್ಟೇಟಸನ್ನು ನಾನು ರೀಚ್ ಆಗ್ತೇನೋ ಇಲ್ವೋ ಅನ್ನೋ ಒಂದು ಎಂಗ್ಸೈಟಿ ಇರ್ತದೆ. ದ್ಯಾಟ್ ಈಸ್ ಕಾಲ್ಡ್ ಎಸ್ ಸ್ಟ್ರೆಸ್, ದ್ಯಾಟ್ ಈಸ್ ಕಾಲ್ಡ್ ಎಸ್ ಟೆನ್ಷನ್. ನಾನು 100 ಹೇಳ್ತಾ ಇಲ್ಲ, ಯಾವುದೇ ಮಾರ್ಕ್ಸ್ ಇರಲಿ, ನಾವು ಎಕ್ಸ್ಪೆಕ್ಟ್ ಟಾರ್ಗೆಟ್, ಅದು ರೀಚ್ ಆದರೆ ಹೌ ಮಚ್ ಹ್ಯಾಪಿ ಯು ವಿಲ್ ಬಿ ಅನ್ನೋದೊಂದು ಅಂದಾಜು ಫಸ್ಟಿಗೆ ಇರ್ತದೆ. ಆ ಹ್ಯಾಪಿ ಸ್ಟೇಟಸ್ಸಿಗೆ ನಾನು ರೀಚ್ ಆಗ್ತೇನೋ ಇಲ್ಲೋ ಅನ್ನೋ ಒಂದು ಟೆನ್ಷನ್ ಇರ್ತದೆ. ಸ್ವಲ್ಪ ಮಟ್ಟಿಗೆ ಆ ಟೆನ್ಷನ್ ಇರಬೇಕು ನನ್ನ ಪ್ರಕಾರ, ಯಾಕಂತೇಳಿದರೆ ದಟ್ ಈಸ್ ಯಾವುದೇ ಒಂದು ಸ್ಟ್ರೀಮಲ್ಲಿ ಸ್ವಲ್ಪ ಆದರೂ ಎನ್ಸೈಟಿ, ಸ್ವಲ್ಪ ಆದರೂ ಸ್ಟ್ರೆಸ್, ದಟ್ ಇಸ್ ಕಾಲ್ಡ್ ಯು ಸ್ಟ್ರೆಸ್, EUSTRESS, ಅದು ಬೇಕು. ಅದಿದ್ದರೆ ಮಾತ್ರ ನಾವು ಸೀರಿಯಸ್ ಆಗಿ ವರ್ಕ್ ಮಾಡ್ತೇವೆ, ಮತ್ತು ವಿ ವಿಲ್ ಬಿಕಮ್ ಅಲರ್ಟ್, ನಮ್ಮ ಅಡ್ರಿನಲ್ ಗ್ಲ್ಯಾನ್ಸ್ ಎಲ್ಲ ವರ್ಕ್ ಆಗ್ತದೆ, ಆ್ಯಂಡ್ ವಿ ವಿಲ್ ಬಿಕಮ್ ಮೋರ್ ಎಫಿಷಿಯೆಂಟ್ ದ್ಯಾನ್ ದ ಯೂಶುವಲ್. ನಾವು ಯೂಶ್ವಲಿ ಎಷ್ಟು ಎಫಿಷಿಯೆಂಟ್ ಇರ್ತೇವೆ ಅದಕ್ಕಿಂತ ಜಾಸ್ತಿ ಎಫಿಷಿಯೆಂಟ್ ಇರ್ತೇವೆ. ಅಡ್ರಿನಲ್ ರಶ್ ಇರ್ತದಲ್ಲ, ದ್ಯಾಟ್ ವಿಲ್ ಮೇಕ್ ಎ ಡಿಫರೆನ್ಸ್, ಪ್ರೊವೈಡೆಡ್ ಯು ಹ್ಯಾವ್ ವರ್ಕ್ಡ್ ಹಾರ್ಡ್. ಯಾಕಂದರೆ ಹಾರ್ಡ್ ವರ್ಕ್ ಮಾಡೋದು ಒಂದು ಪಾರ್ಟ್ ಥ್ರೂ ಔಟ್ ಒಂದು ವರ್ಷ. ಈಗ 10th ಆದರೆ ಫುಲ್ 10th, ಫಸ್ಟ್ ಪಿ ಯು ಸಿ ಆದರೆ ಫಸ್ಟ್ ಫುಲ್ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಆದರೆ ಫುಲ್ ಸೆಕೆಂಡ್ ಪಿ ಯು, ನೀಟ್ JEE ಏನಾದರೆ ಫುಲ್ 2 ವರ್ಷ. ನೀವು ನಿಜವಾಗಿ ಒಳ್ಳೆ ವರ್ಕ್ ಮಾಡಿದಾರಂತಾದರೆ ನೆಕ್ಸ್ಟ್ ತಕ್ಕ ಮಟ್ಟಿಗೆ ಸ್ಟ್ರೆಸ್ ಇರಬೇಕು, ಬಿಕಾಸ್ ಯು ವಿಲ್ ಬಿ ಫೋಕಸ್ಡ್ ಇನ್ ಏನೋ ಈ 3 ಗಂಟೆ ಟೈಮಲ್ಲಿ ಹೌ ಟು ಡೂ ಮೈ ಲೆವೆಲ್ ಬೆಸ್ಟ್ ಅನ್ನೋ ಒಂದು ಏನೊಂದು ಒಂದು ಮನಸ್ಸು, ಒಂದು ದೃಢತೆ ಇಲ್ಲ, ಅದು ಇರಲೇಬೇಕು ನಾನು ಹೇಳೋದು. ಮತ್ತು ಅದು ನೀವು
ಆಲ್ ಆಫ್ ಎ ಸಡನ್ ಎಕ್ಸಾಮ್ ಬರೆಯುವುದಲ್ಲ, ಅದಕ್ಕೆ ಪ್ರಿಪರೇಟ್ ಆಗಿ ಎಷ್ಟೋ ಎಕ್ಸಾಮ್ ಬರೀತೀರಿ ನೀವು. ಕರೆಕ್ಟ್. ಸೊ ನಥಿಂಗ್ ಟು ವರಿ, ವೆಲ್ ಇನ್ ಅಡ್ವಾನ್ಸ್ ಯು ಆರ್ ರೈಟಿಂಗ್ ಸೋ ಮೆನಿ ಎಕ್ಸಾಮ್. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಒಳ್ಳೊಳ್ಳೆ ರಿಸಲ್ಟ್ ಯಾವಾಗ ತೆಗಿತಾರೆ ನೋಡಿ, ನಮ್ಗೆ ಯಾವುದು ಸರ್ಪ್ರೈಸ್ ಆಗೋದಿಲ್ಲ. ಅಯ್ಯೋ ಇವನಿಗೆ ಇಷ್ಟು ಯಾಕೆ ರ್ಯಾಂಕ್ ಬಂತು, ಈ ಹುಡುಗಿಗೆ ಇಷ್ಟು ಒಳ್ಳೆ ರ್ಯಾಂಕ್, ಯಾ ನಮಗೇನು ಇದಿಲ್ಲ, ಏನು ಒಂದು ಸರ್ಪ್ರೈಸ್ ಅಂತಿಲ್ಲ, ಶಾಕ್ ಇಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಅದರದ್ದು ಸಿಂಪ್ಟಮ್ಸ್ ಅವ್ರು ಫಸ್ಟಿಗೆ ತೋರಿಸ್ತಾರೆ. ಬರುದಿಲ್ಲ ಅಂದ್ರೆ ಅದು ಪ್ರಾಬ್ಲಮ್, ಯಾಕೆ ಬರಲಿಲ್ಲ ಅಂತ. ಬಟ್ ಅಂಥದ್ದು ಕೇಸಸ್ ಇಲ್ಲ, ಕಡಿಮೆ. ಹೌದು, ನಾರ್ಮಲಿ ಎಲ್ಲಿ ಇರ್ತದೆ ಅಂತ ಹೇಳಿ, ಸೇ ಫಾರ್ ಎಕ್ಸಾಂಪಲ್ ನಮ್ಮ ಕೆಲವು, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಅವನು ಚಿನ್ಮಯ್ ಅಂತ ರ್ಯಾಂಕ್ ಬಂದ, ಸೆಕೆಂಡ್ ರ್ಯಾಂಕ್ ಇನ್ ಸಿ ಇ ಟಿ. ವಿ ಎಕ್ಸ್ಪೆಕ್ಟೆಡ್ ಎ ಗುಡ್ ರ್ಯಾಂಕ್ ವಿದಿನ್ ಟಾಪ್ 5. ಹಿ ಗಾಟ್ ಸೆಕೆಂಡ್ ರ್ಯಾಂಕ್. ಓಕೆ ಓಕೆ, ಸ್ವಲ್ಪ ಆಚೆ ಈಚೆ ಆಗ್ಬೋದು, ಅದರ್ವೈಸ್ ಇಟ್ ವಿಲ್ ಬಿ ಆ್ಯಸ್ ವಾಟ್ ಯು ಎಕ್ಸ್ಪೆಕ್ಟ್. ನೀವು ಈ ಸ್ಟ್ರೆಸ್ ಅಂತಿದೆ ಅಲ್ಲ, ಸ್ಟ್ರೆಸ್ ಬರಲಿಕ್ಕೆ ಕಾರಣ ಪ್ರಿಪ್ರೇಷನ್ ಕರೆಕ್ಟ್ ಇಲ್ಲದಿದ್ದರೆ, ಕ್ಲಾಸಲ್ಲಿ ಕರೆಕ್ಟ್ ಪಾಠ ಕೇಳಿದರೆ ನಿಮ್ಮ ಸ್ಟ್ರೆಸ್ ಇದೆ ಅಲ್ಲ ತುಂಬ ಕಡಿಮೆ ಆಗ್ತದೆ. ಐ ವಿಲ್ ಟೆಲ್ ಯು ಆಲ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ದ ಏಜ್ ಆಫ್ 14, 15, 16, 17 ವಿಲ್ ಬಿ ಸಾಲ್ವ್ಡ್ ಇಫ್ ದೇ ಆರ್ ವೆರಿ ಎಫಿಷಿಯಂಟ್ ಇನ್ ಲಿಸನಿಂಗ್ ಇನ್ಸೈಡ್ ದ ಕ್ಲಾಸ್. ಓಕೆ ಓಕೆ ಓಕೆ, ಯಾವುದೇ ಕ್ಲಾಸನ್ನು ಕಟ್ ಮಾಡಬಾರ್ದು, ಕ್ಲಾಸಲ್ಲಿ ವಿತ್ ಅಟ್ಮೋಸ್ಟ್ ಅಟೆನ್ಷನ್ ಕೇಳಬೇಕು. ಇಷ್ಟು ನೀವು ಮಾಡ್ತೀರಾ, 50% ಆಫ್ ಯುವರ್ ಸ್ಟ್ರೆಸ್ ವಿಲ್ ನಾಟ್ ಬಿ ದೇರ್. ಇದರಲ್ಲಿ ಈಗ ನಿಮ್ಮದು ಈಗ ಎಕ್ಸ್ಪರ್ಟ್ ಕಾಲೇಜಲ್ಲಿ ರೆಸಿಡೆನ್ಷಿಯಲ್ ಕೂಡ ಇದೆ, ಓಪನ್ ಕೂಡ ಇದೆ ಇಲ್ಲಿ ಕುಡಿಯಲ್ ಬೈಲಲ್ಲಿ. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಏನಾದರೂ ಸ್ಟ್ರೆಸ್ ಅಥವಾ ಈ ಆಂಗ್ಸೈಟಿ ಏನಿದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಸ್ಪೆಷಲ್ ನೀವು ಟ್ರೈನಿಂಗನ್ನು ಕೊಡ್ತಾ ಇದ್ದೀರಾ? ಅದು ಎಷ್ಟರ ಮಟ್ಟಿಗೆ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿವೆ ಅಥವಾ ಕಾಲೇಜಸ್ ಕ್ಯಾಂಪಸ್ ಏನಿವೆ ಅದು ಯಾವ ಮಟ್ಟದಲ್ಲಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸರ್? ನೋಡಿ, ಈಗ ನಿಮಗೆ ಹೆಚ್ಚಿನ ಸ್ಟ್ರೆಸ್ ಬರಲಿಕ್ಕೆ ಕಾರಣಗಳು ಏನಂತ ಹೇಳಿದರೆ ಡೈವರ್ಷನ್ಸ್. ನಿಮ್ಮ ಏಮ್ ಇರ್ತದೆ, ಐ ಹ್ಯಾವ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್, ಹ್ಯಾವ್ ಟು ಗೆಟ್ ವೆರಿ ಗುಡ್ ರ್ಯಾಂಕಿಂಗ್ ಅಂತ. ಬಟ್ ಥ್ರೂ ಔಟ್ ದ ಇಯರ್ ಬಿಕಾಸ್ ಆಫ್ ದ ಯೂಶುವಲ್ ಡೈವರ್ಷನ್ಸ್, ಸ್ವಲ್ಪವೋ ಕಡಿಮೆಯೋ ಡೈವರ್ಷನ್ಸ್ ಇರೋದರಿಂದ ನಿಮಗೆ ಅಷ್ಟು ಟೈಮ್ ಡಿವೋಟ್ ಮಾಡಲಿಕ್ಕೆ ಆಗೋದಿಲ್ಲ. ಡೈಲಿ ಬೇಸಿಸಲ್ಲಿ 7-8 ಗಂಟೆ ನಿದ್ದೆ ಬೇಕು, ಮತ್ತು ಟಿ ವಿ ನೋಡಬೇಕು, ಮೊಬೈಲ್ ಯೂಸ್ ಮಾಡಬೇಕು, ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಮಾತಾಡಬೇಕು, ಬರ್ಡೇ ಪಾರ್ಟಿ ಅಟೆಂಡ್ ಮಾಡಬೇಕು, ಯಾವುದೇ ಫಂಕ್ಷನ್ ಬಿಡಲಿಕ್ಕಿಲ್ಲ. ಎಲ್ಲ ಆದಮೇಲೆ ನಿಮಗೆ ಓದಲಿಕ್ಕಿರುವ ಟೈಮ್ ಎಷ್ಟು? ಕಡಿಮೆ ಇರ್ತದೆ, ಎಲ್ಲ ಪೈಲಪ್ ಆಗ್ತಾ ಹೋಗ್ತದೆ. ದ್ಯಾಟ್ ವಿಲ್ ರಿಸಲ್ಟ್ ಇನ್ ಟು ಸ್ಟ್ರೆಸ್ ಬಿಕಾಸ್ ಯು ಹ್ಯಾವ್ ಎ ಸೀರಿಯಸ್ನೆಸ್ ದ್ಯಾಟ್ ಯು ಹ್ಯಾವ್ ಗೋಟ್ ಟು ಸ್ಕೋರ್ ವೆಲ್, ಬಟ್ ಅದಕ್ಕೆ ಸರಿಯಾಗಿ ನೀವು ವರ್ಕ್ ಮಾಡಿರೋದಿಲ್ಲ. ಸೊ ಆಬ್ವಿಯಸ್ಲಿ ಯು ವಿಲ್ ಬಿ ಸ್ಟ್ರೆಸ್ಡ್. ಬಟ್ ನೀವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ, ಎಲ್ಲ ಸ್ಕೂಲ್ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಇನ್ ಅವರ್ ಕಾಲೇಜ್ ವೇರ್ ವಿ ಟೀಚ್ 11th and 12th ಸೈನ್ಸ್ ಸ್ಟ್ರೀಮ್ ವಿತ್ ಅ ಕಾಂಬಿನೇಷನ್ ಆಫ್ PCMB, PCMC, PCME, PCMS, ದೇ ಡೋಂಟ್ ಹ್ಯಾವ್ ಮಚ್ ಡೈವರ್ಷನ್ಸ್. ಓಕೆ, ಬಿಕಾಸ್ ದೇ ಆರ್ ನಾಟ್ ಗಿವನ್ ವಿತ್ ಸೆಲ್ಫೋನ್ಸ್. ಸೆಲ್ಫೋನ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಬೇರೆ ಡೈವರ್ಷನ್ಸ್ ಇಲ್ಲ ಅವರಿಗೆ. ಏನು ಮಾಡ್ತೀರಿ, ಜಾಸ್ತಿ ಅಂದರೆ ಮಕ್ಕಳು ಮಾತಾಡ್ಬೋದು, ಸ್ಟಡಿ ಆರ ಅಂತ ಇರ್ತದೆ ಆ ಟೈಮಲ್ಲಿ, ಅವ್ರು ಮಾತಾಡಲಿಕ್ಕೆಲ್ಲ ಓದಲೇಬೇಕು, ಅವರು ವರ್ಕ್ ಮಾಡಲೇಬೇಕು. ಇಟ್ಸ್ ಕಾಲ್ಡ್ ಆಸ್ ಕಂಪ್ಯಾರಿಸನ್ ವಿತ್ ಪೇರೆಂಟಲ್ ಕಂಟ್ರೋಲ್ ಆ್ಯಂಡ್ ಅವರ್ ಕಂಟ್ರೋಲ್, ವಿಚ್ ಇಸ್ ಬೆಟರ್ ಅನ್ನೋ ಪ್ರಶ್ನೆ. ಪೇರೆಂಟ್ಸಿಗೆ ಎಲ್ಲಿಯೋ ಒಂದು ಕಡೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ, ಮಕ್ಕಳು ಪೇರೆಂಟ್ಸ್ಗೆ ಈಸಿಲಿ ಮಂಗ ಮಾಡ್ತಾರೆ, ನೋನ್ ಐ ವಿಲ್ ಸ್ಟಡಿ ನೋ ಅಂತ. ಆಯಿತು, ಇಷ್ಟೊತ್ತು ಆಟ ಆಡ್ಲಿಕ್ಕೆ ಹೋಗ್ತಾರೆ, ಇಷ್ಟೊತ್ತು ಟಿ ವಿ ನೋಡ್ತಾರೆ, ಬಟ್ ಟೈಮ್ ಈಸ್ ಲಾಸ್ಟ್, ಇಟ್ ಈಸ್ ಇರಿವರ್ಸಿಬಲ್. ಬಟ್ ವೆನ್ ಯು ಡೋಂಟ್ ಹ್ಯಾವ್ ದೋಸ್ ಪ್ಯಾರಾಮೀಟರ್ಸ್ ಎಟ್ ಆಲ್ ಇನ್ ಎ ರೆಸಿಡೆನ್ಷಿಯಲ್ ಕಾಲೇಜ್ ಲೈಕ್ ಅವರ್ಸ್, ದೆನ್ ದೇ ಹ್ಯಾವ್ ಟು ಸ್ಟಡಿ, ನೋ ಅದರ್ ಗೋ. ಹೌ ಮಚ್ ಟೈಮ್ ವಿಲ್ ಯು ಸಿಂಪ್ಲಿ ಕೀಪ್ ಕ್ವಾಯಟ್? ವೆನ್ ಅದರ್ಸ್ ಆರ್ ಸ್ಟಡಿಂಗ್ ಯು ವಿಲ್ ಬಿ ಇನ್ಸ್ಪೈರ್ಡ್ ಟು ಸ್ಟಡಿ, ಯು ಹ್ಯಾವ್ ಟು ಸ್ಟಡಿ, ದ್ಯಾಟ್ ಡ್ರೈವ್ಸ್ ದೆಮ್ ಟು ಸ್ಟಡಿ ವೆಲ್. ದಟ್ಸ್ ವೈ ದ ರಿಸಲ್ಟ್ ಆಫ್ ಅವರ್ ಕಾಲೇಜ್ ಇಸ್. ಮತ್ತೆ ಸ್ಟಡಿ ಟೈಮಲ್ಲಿ ಬಹುಶಃ ಫ್ರೆಂಡ್ಸ್ ಅಥವಾ ಕ್ಲಾಸ್ಮೇಟ್ಸ್ ಏನು ಜೊತೆಯಾಗಿ ಸ್ಟಡಿ ಮಾಡಿದರೆ ಅದರಿಂದ ಅಡ್ವಾಂಟೇಜ್ ಜಾಸ್ತಿ ಇರಬೇಕಲ್ವಾ ಸರ್? ಇಲ್ಲ, ಅದರಲ್ಲಿ ನೀವು ಹೇಳೋದು ಇಟ್ಸ್ ಜಸ್ಟ್ ಲೈಕ್ ಎ ಗ್ರೂಪ್ ಸ್ಟಡಿ. ಯಾ, ಗ್ರೂಪಲ್ಲಿ ಸ್ಟಡಿ ಮಾಡುವಾಗ ಡಿಸ್ಕಸ್ ಮಾಡಿ ಸ್ಟಡಿ ಮಾಡಿದರೆ ಅದರಿಂದ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಅಡ್ವಾಂಟೇಜ್ ಇಫ್ ದೇ ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಡಿಸ್ಕಷನ್ ಅಬೌಟ್ ಸ್ಟಡೀಸ್ ಓನ್ಲಿ ಆ್ಯಂಡ್ ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್, ದೆನ್ ಇಟ್ಸ್ ಗುಡ್ ಗೋಯಿಂಗ್, ಎವ್ರಿಬಡಿ ವಿಲ್ ಬಿ ಬೆನಿಫಿಟೆಡ್. ಬಟ್ ದ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ, ಎಲ್ಲರೂ ಒಟ್ಟಿಗಿರುವಾಗ
ಅನಗತ್ಯವಾಗಿ ಯಾವುದ್ಯಾವುದೋ ವಿಷಯ ಡಿಸ್ಕಷನ್ಗೆ ಬರ್ತದೆ, ಯಾವುದು ಅನ್ರಿಲೇಟೆಡ್ ವಿಷಯ, ಆವಾಗ ಇದು ಹಿಂದೆ ಬೀಳ್ತದೆ. ನಾನು 10ನೇ ಕ್ಲಾಸಲ್ಲಿ ಇರುವಾಗ ಎಕ್ಸಾಮ್ ಹತ್ತಿರ ಬರುವಂತಹ ಟೈಮಲ್ಲಿ ನಾವು ರಾತ್ರಿ ಕ್ಲಾಸ್ ರೂಮಲ್ಲಿ ಈ ಸ್ಟಡೀಸನ್ನು ಮಾಡ್ತಿದ್ದೆವು ಗ್ರೂಪು. ಅದು ನೀವು ಹೇಳಿದಾಗೆ ಏನಾಗ್ತಿತ್ತು, ಅದರಿಂದ 50% ಟೈಮು ಹರಟೆ ಹೊಡೆಯುವುದರಲ್ಲಿ ಅಥವಾ ಬೇರೆ ವಿಷಯದಲ್ಲಿ ಡೈವರ್ಟ್ ಆಗೋದ್ರಲ್ಲಿ ಹೋಗ್ತಿತ್ತು. ಇಲ್ಲ, ಈಗ ಯು ಕಾಂಟ್ ಎಫೋರ್ಡ್, ಯಾಕಂತೇಳಿದ್ರೆ ಈಗಿನ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ ಕಾಂಪಿಟೇಷನ್ ಲೆವೆಲ್ ಇಸ್ ವೆರಿ ಹೈ. ಕರೆಕ್ಟ್ ಕರೆಕ್ಟ್. ನಾನು ಹೇಳಿದ್ನಲ್ಲ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ದಿಸ್ ವಿಲ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ಇನ್ ದ ಇಯರ್ಸ್ ಟು ಕಮ್. ಕಮ್, ಕರೆಕ್ಟ್. ಸರ್, ನಾವು ಭಾಳಷ್ಟು ವಿಷಯಗಳ ಮೇಲೆ ನೀವು ಫೋಕಸ್ ಮಾಡಿದ್ದೀರಿ, ಪ್ರಾಕ್ಟಿಕಲ್ ಒಂದು ಎಕ್ಸಾಮ್ ವಿತ್ ಎಕ್ಸಾಂಪಲ್ ನೀವು ಆನ್ಸರನ್ನು ನೀಡಿದಿರಿ. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ್ದೀರಿ, ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ನಿಮ್ಮ ಪಿ ಯು ಕಾಲೇಜಿಂದ ಕ್ವಾಲಿಫೈ ಆಗಿ ಹೋಗ್ತಾ ಇದ್ದಾರೆ. ಪಿ ಯು ಸಿ ಆದ ನಂತರ ಅವರ ಕರಿಯರನ್ನು ಚೂಸ್ ಮಾಡಲಿಕ್ಕೆ ಅಥವಾ ಇನ್ನೂ ಒಂದು ಹೆಚ್ಚಿನ ಏನು ಒಂದು ಏಮ್ ಇಟ್ಟು ಕರಿಯರನ್ನು ಬಿಲ್ಡ್ ಮಾಡಲಿಕ್ಕೆ ಯಾವ ಥರದ ಸ್ಪೆಷಲ್ ಪ್ರೋಗ್ರಾಮನ್ನು ನಿಮ್ಮ ಲೀಡರ್ಶಿಪ್ಪಲ್ಲಿ ನೀವು ಎಕ್ಸ್ಪರ್ಟಲ್ಲಿ ಕಂಡಕ್ಟ್ ಮಾಡ್ತಿದ್ದೀರಿ ಸರ್? ನೋಡಿ, ಒಂದು ವಿ ಎವ್ರಿ ಇಯರ್ ವಿ ಕಂಡಕ್ಟ್ ಲಾಟ್ಸ್ ಆಫ್ ಎಜುಪಾತ್ ಸೀರೀಸ್ ಪ್ರೋಗ್ರಾಮ್ಸ್. ಎಜುಪಾತ್ ಸೀರೀಸ್ ಪ್ರೋಗ್ರಾಮ್ಸ್ ಅಂತ ಹೇಳಿದರೆ ಇಟ್ಸ್ ಜಸ್ಟ್ ಲೈಕ್ ಎ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ವೆರ್ ಇನ್ ವಿ ಬ್ರಿಂಗ್ ಲಾಟ್ ಆಫ್ ಅಚೀವರ್ಸ್, ಮೇ ಬಿ ಅವರ್ ಓನ್ ಅವರ್ ಓಲ್ಡ್ ಸ್ಟೂಡೆಂಟ್ಸ್. ದೇರ್ ಆರ್ ಲಾಟ್ಸ್ ಆಫ್ ಓಲ್ಡ್ ಸ್ಟೂಡೆಂಟ್ಸ್ ಇನ್ ದ ಸ್ಪ್ಯಾನ್ ಆಫ್ 33 years. ಐ ಥಿಂಕ್ ಮೋರ್ ದೆನ್ 9,000 ಸ್ಟೂಡೆಂಟ್ಸ್ ಹಾವ್ ಬಿಕಮ್ ಡಾಕ್ಟರ್ಸ್ ಆಲ್ರೆಡಿ. 9,000 ಸ್ಟೂಡೆಂಟ್ಸ್ ಹಾವ್ ಬಿಕಮ್ ಡಾಕ್ಟರ್ಸ್. ಒಂದು 40,000-45,000 ಇಂಜಿನಿಯರ್ಸ್ ಎಕ್ಸ್ಪರ್ಟ್ ಹ್ಯಾಸ್ ಕ್ರಿಯೇಟೆಡ್ 9,000 ಡಾಕ್ಟರ್ಸ್ ಮಿನಿಮಮ್. ಗ್ರೇಟ್, ಗ್ರೇಟ್. ಈಗ ನೀವು ಮಂಗಳೂರಲ್ಲಿ ತಗೊಂಡ್ರೆ ಮಿನಿಮಮ್ 100 ಡಾಕ್ಟರ್ಸ್ ಆರ್ ಸ್ಟೂಡೆಂಟ್ಸ್ ಆಫ್ ಎಕ್ಸ್ಪರ್ಟ್. ಅವರಿಗೆ ನಾವು ಬೇರೆ ಬೇರೆ ಒಂದು ಎಜುಪಾತ್ ಸೀರೀಸಲ್ಲಿ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ವಿ ಬ್ರಿಂಗ್ ಎಮಿನೆಂಟ್ ಪರ್ಸನಾಲಿಟೀಸ್ ಹೂ ಹ್ಯಾವ್ ಬೀನ್ ಸಕ್ಸಸ್ಫುಲ್ ಇನ್ ದೇರ್ ಸ್ಟ್ರೀಮ್ ವಿತ್ ಸೈನ್ಸ್ ಬ್ಯಾಕ್ಗ್ರೌಂಡ್. ವೆನ್ ದೇ ಕಮ್ ಆ್ಯಂಡ್ ಸ್ಪೀಕ್ ಟು ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ವೆನ್ ವಿ ಟೆಲ್ ದೇರ್ ಅಚೀವ್ಮೆಂಟ್ಸ್, ವೆನ್ ದೀಸ್ ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಟ್ ವಿತ್ ದೋಸ್ ಪರ್ಸನಾಲಿಟೀಸ್, ದೇ ಫೀಲ್ ದ್ಯಾಟ್ ಯೆಸ್ ವಿ ಕ್ಯಾನ್ ಆಲ್ಸೋ ಬಿಕಮ್ ಲೈಕ್ ದಿಸ್. ಮೆನಿ ಐ ಎ ಎಸ್ ಆಫೀಸರ್ಸ್ ವೆನ್ ದೇ ವಿ ರಿಕ್ವೆಸ್ಟೆಡ್ ಸಮ್ ಆಫ್ ದ ಡಿ ಸೀಸ್ ವೆನ್ ವಿ ರಿಕ್ವೆಸ್ಟೆಡ್ ಆ್ಯಂಡ್ ದೇ ಕೇಮ್ ಆ್ಯಂಡ್ ಇಂಟ್ರ್ಯಾಕ್ಟೆಡ್ ವಿತ್ ದ ಸ್ಟೂಡೆಂಟ್ಸ್ ನಾಟ್ ಜಸ್ಟ್ ಫಾರ್ 10 minutes, ಮೇ ಬಿ 2 hours, 2.5 hours. ದೆನ್ ಆಫ್ಟರ್ ಲಿಸನಿಂಗ್ ಟು ದೋಸ್ ಆಫೀಸರ್ಸ್, ಆಫ್ಟರ್ ಲಿಸನಿಂಗ್ ಟು ಐ ಎ ಎಸ್ ಆಫೀಸರ್ಸ್, ಐ ಪಿ ಎಸ್ ಆಫೀಸರ್ಸ್, ದೆನ್ ದ ಸ್ಟೂಡೆಂಟ್ಸ್ ಫೀಲ್ ದಟ್ ಎಸ್ ಐ ಕ್ಯಾನ್ ಆಲ್ಸೋ ಬಿಕಮ್ ಲೈಕ್ ದಿಸ್. ಆ್ಯಂಡ್ ಆಲ್ರೆಡಿ ಐ ಥಿಂಕ್ ಅಟ್ ಲೀಸ್ಟ್ 3-4 ಸ್ಟೂಡೆಂಟ್ಸ್ ಆರ್ ಬಿಕಮ್ ಐ ಎ ಎಸ್ ಆಫೀಸರ್ಸ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್. ಓಕೆ. ದೆರ್ ಆರ್ ಮೆನಿ ಪೀಪಲ್ ಐ ವಾಸ್ ನಾಟ್ ನೋಯಿಂಗ್. ರೀಸೆಂಟ್ಲಿ ಐ ಕೇಮ್ ಟು ನೋ ದೆರ್ ಈಸ್ ಒನ್ ಸ್ಟೂಡೆಂಟ್ ಹೂ ಹ್ಯಾಸ್ ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜಿಪ್ಮರ್. ಜಿಪ್ಮರ್ ಈಸ್ ಎ ನ್ಯಾಷನಲ್ ಲೆವೆಲ್ ರೆಪ್ಯೂಟೆಡ್ ಮೆಡಿಕಲ್ ಕಾಲೇಜ್ ಇನ್ ಪಾಂಡಿಚೇರಿ. ರೀಸೆಂಟ್ಲಿ ವಿ ಹ್ಯಾಡ್ ಎವ್ರಿ ಜನವರಿ 26th, ಎವ್ರಿ ಇಯರ್ ಜನವರಿ 26th ವಿ ಹ್ಯಾವ್ ಅವರ್ ಅಲುಮ್ನಿ ಮೀಟ್. ದಿಸ್ ಲೇಡಿ ಹ್ಯಾಡ್ ಕಮ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ದೆರ್ ಆರ್ ಲಾಟ್ಸ್ ಆಫ್ ಪೀಪಲ್ ಹೂ ಅಚೀವ್ ಎ ಲಾಟ್. ಸಿ, ಐ ವಿಲ್ ಟೆಲ್ ಯು ಒನ್ ಥಿಂಗ್, ದ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಸೀರಿಯಸ್ ಇನ್ ಪ್ರೀ ಯೂನಿವರ್ಸಿಟಿ ಲೆವೆಲ್ ಸ್ಟಡೀಸ್, ಡೆಫಿನೆಟ್ಲಿ ದೇ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಆ್ಯಂಡ್ ದೇ ವಿಲ್ ಗೆಟ್ ಎ ವೆರಿ ಗುಡ್ ಟೇಕ್ ಆಫ್ ಪಾಯಿಂಟ್. ಒನ್ಸ್ ಯು ಗೆಟ್ ಎ ವೆರಿ ಗುಡ್ ಟೇಕ್ ಆಫ್ ಪಾಯಿಂಟ್ ಆ್ಯಂಡ್ ಫ್ಲೈಯಿಂಗ್ ಹೈ ಈಸ್ ಈಸಿ. ಬಿಫೋರ್ ಯು ಫ್ಲೈ ಹೈ, ಯು ಹ್ಯಾವ್ ಟು ರೀಚ್ ದ ಟೇಕ್ ಆಫ್ ಪಾಯಿಂಟ್. ದಿಸ್ ಟೇಕ್ ಆಫ್ ಪಾಯಿಂಟ್, ಇನ್ ರೀಚಿಂಗ್ ದೇರ್ ಟೇಕ್ ಆಫ್ ಪಾಯಿಂಟ್, ಎಕ್ಸ್ಪರ್ಟ್ ಇಸ್ ವೆರಿ ಇನ್ಸ್ಟ್ರುಮೆಂಟಲ್. ದೇ ಹ್ಯಾವ್ ಗೋಟ್ ಟು ಸ್ಟಡಿ, ದೇ ಡೋಂಟ್ ಹ್ಯಾವ್ ಎನಿ ಅದರ್ ಗೋ. ದೇ ಹ್ಯಾವ್ ಟು ಸ್ಟಡಿ ಆ್ಯಂಡ್ ದೇ ಎಂಜಾಯ್ ದೇರ್ ಸ್ಟಡೀಸ್. ಐ ಹ್ಯಾವ್ ಹರ್ಡ್ ಸಮಥಿಂಗ್ ವೆರಿ ಸ್ಪೆಷಲ್ ಇನ್ ಎಕ್ಸ್ಪರ್ಟ್. ನಿಮ್ಮ ಲೆಕ್ಚರರ್ಸ್ ಏನು, ಟಾಪ್ ಲೆಕ್ಚರರ್ಸ್ ಏನಿರ್ತಾರೆ, ಕೆಲವರು ಡೆಲ್ಲಿಯಿಂದ ಬಂದು ವಾರಕ್ಕೆ ಒಂದೆರಡು ಕ್ಲಾಸನ್ನು ಕೊಡ್ತಾರೆ, ಕೆಲವರು ಬಾಂಬೆಯಿಂದ ಬಂದು ಕೊಡ್ತಾರೆ. ಸರ್, ಹೇಗೆ ಇದು ಪಾಸಿಬಲ್, ಹೈಲಿ ಎಕ್ಸ್ಪರ್ಟ್ ಲೆಕ್ಚರರ್ಸ್? ಸಿ, ಐ ಡೋಂಟ್ ಸೇ ದ್ಯಾಟ್ ವಿ ಹ್ಯಾವ್ ಎ ಸ್ಪೆಷಾಲಿಟಿ ಆಫ್ ಕಾಲಿಂಗ್ ದ ಟೀಚರ್ಸ್ ಫ್ರಾಮ್ ಡೆಲ್ಲಿ, ಬಾಂಬೆ, ಹೈದರಾಬಾದ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಇನ್ ಹೌಸ್ ವಿ ಹ್ಯಾವ್ ಗೊಟ್ ವೆರಿ ಗುಡ್ ಫ್ಯಾಕಲ್ಟಿ, ನಾಟ್ ಓನ್ಲಿ ನೌ, ಸಿನ್ಸ್ ಮೆನಿ ಇಯರ್ಸ್. ಇಟ್ ಈಸ್ ಟ್ರೂ ದ್ಯಾಟ್ ವಿ ಟೇಕ್ ದ ಹೆಲ್ಪ್ ಆಫ್ ಸಮ್ ಆಫ್ ದಿ ಗೆಸ್ಟ್ ಫ್ಯಾಕಲ್ಟಿ ಫ್ರಮ್ ಔಟ್ಸೈಡ್ ಕರ್ನಾಟಕ ಆಲ್ಸೋ. But to create more value. But we never said that we have got guest faculty, this name, this name. Our institution doesn't run on name.
Our institution, name of the teachers, our institution runs in the name of expert. That's it. But this is added value. Yeah, definitely. See, added value, you need not give a publicity. I know. Value, see, when you come, you only will come to know what is added value. Mm-hmm. I will complete that question. You asked, okay. Yeah. In what way their personality development will happen? See, when we call different people, and the teachers who are totally dedicated, they themselves are the role models for the students in our institution. And the students will feel that if I do it something with the dedication, then I will reach my goal, I will become something in life. And once they reach that level, then there they will decide what they have to become in further. So, this inspiration and dedicated work, motivation by teachers and a very good atmosphere will be responsible for framing their personality according to me. Mm-hmm. And lot of extracurricular activities, those things are there. Mm-hmm. And yoga, music listening and different celebrations, this is there. And we do it in a more meaningful way, very systematically. In other words, at Expert, what we do is, we do all these things in a very disciplined manner, where everybody has to participate, everybody must enjoy. And it's a meaningful celebration. What do you mean by celebration? Any celebration, everybody must get involved, then only it will become celebration for them. Mm-hmm. Not that few will celebrate and few will keep quiet. Mm-hmm. Everybody will not be happy. And in Expert, that there are students from all regions and all religions. Yeah. See, we have one religion, I'll tell you. Hard work. That is only one religion we have. We don't have any other religion. Mm-hmm. Anybody who comes and studies, they have to work hard. Mm-hmm. Any teacher who comes and teaches, and they have to work hard. Any employee, mm-hmm. even the housekeeping staff also have to work hard. Mm-hmm. And the another general question, bahusha ee question anna last year kuda kelidde nimmatra, ivattu kuda kelthini, yakandre idara prabhava ದಿನ ಹೋದಾಗೆ ಹೆಚ್ಚಾಗ್ತಾ ಇದೆ. ನಮ್ಮದು ಮಾಡರ್ನ್ ಗ್ಯಾಜೆಟ್ಸ್ ಏನಿವೆ, ಮೊಬೈಲ್ ಇರಲಿ, ಟಿ ವಿ ಇರಲಿ, ಒಂದಂತೂ ನಾನು ಕೇಳಿದ್ದೀನಿ ಎಕ್ಸ್ಪರ್ಟಲ್ಲಿ ಅದಕ್ಕೆ ಸ್ಥಾನವೇ ಇಲ್ಲ. ಮೊಬೈಲ್ ಇರಲಿ, ಟಿ ವಿ ಇರಲಿ, ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಎಂಟರ್ಟೈನ್ಮೆಂಟ್ ಇರಲಿ, ಅದಕ್ಕಿಲ್ಲ. ಆದರೆ ಈಗಿನ ನಮ್ಮ ಸ್ಟೂಡೆಂಟ್ಸಿಗೆ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಆಗ್ತಾ ಇದೆ ಈಗ ನೋಡಿ. ಎಕ್ಸ್ಪರ್ಟಲ್ಲಿ ಇದೆಲ್ಲ ಇಂಟರ್ನೆಟ್ ಎಲ್ಲ ಇಲ್ಲ, ಅಲ್ಲ ಇದೆ. But in the e-library, we have something called e-library. Okay. E-library, really, students can utilize this particular facility wherein they can browse into different academic related websites and different exams, competitive exams, application filling, online exam and how to answer, that practice has to be given with computer only. Mm-hmm. Yeah, yeah, that is there. But, so, internet-related facilities. But the other things like Facebook, WhatsApp. No. We don't. Because, see, PU board itself is telling that use of cell phone is strictly prohibited. Yeah. I don't know how many schools and colleges are implementing that. Okay. How many pre-university colleges are implementing. But we are implementing strictly. Not just because PU board has said. We do it from the beginning. Because, see, when the students come here to Expert, they come with a mission. Mm-hmm. That I have to study well, I have to become something. Even parents get their son or daughter's admission done, Expert ik bandu admission maduvaga, avara makkalu life alli eno olledagbeku, olle citizen agbeku, munde ondu society ge asset agbeku anno uddeshayinda bartare. Aa uddeshayinda baruvaga aa reethiyalli atmosphere provide madidre matra illi barod yake chanda madi kalibeku anta. ಆ ಚಂದಮಾಡಿ ಕಲಿಯುವಾಗಲೇ ಅದೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ನನ್ನ ಪ್ರಕಾರ. ಯಾಕಂದರೆ ಆ ಚಂದಮಾಡಿ ಕಲಿಬೇಕಂತಾದರೆ ಯು ಮಸ್ಟ್ ಬಿ ಡಿಸಿಪ್ಲಿನ್ಡ್. ಆ ಡಿಸಿಪ್ಲಿನ್ ವಿತ್ ವಿಚ್ ದೇ ಸ್ಟಡಿ, ದರ್ ಇಸ್ ನೋ ಮ್ಯಾಚ್. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಡಿಸಿಪ್ಲಿನಲ್ಲಿ ಏನು ಕಲಿತಾರೆ ನೋಡಿ, ಅದು ಯಾವುದೇ ಇನ್ಸ್ಟಿಟ್ಯೂಷನ್ ಒಟ್ಟಿಗೆ ಮ್ಯಾಚ್ ಇಲ್ಲ ನನ್ನ ಪ್ರಕಾರ. ಆ್ಯಂಡ್ ದ್ಯಾಟ್ ಬಿಕಮ್ಸ್ ಎ ವಾಟ್ಸ್ ಎಟ್ ಪ್ಲಸ್ ಪಾಯಿಂಟ್ ಫಾರ್ ದ ಸ್ಟೂಡೆಂಟ್ಸ್. ದ್ಯಾಟ್ ಬಿಕಮ್ಸ್ ದ ಡಿಸಿಪ್ಲಿನ್ ಫಾರ್ ಲೈಫ್ ಟೈಮ್. ಇವರು ಈ ಏನು ಚಂದ ಮಾಡಿ ಕಲಿತಾರೆ, ಆದ್ರೆ ನೋಡಿ, ಅವ್ರು ಚಂದ ಮಾಡಿ ಕಲಿಬೇಕಂತಂದ್ರೆ ಅವರಿಗೆ ಡೈವರ್ಷನ್ಸ್ ಇರಬಾರ್ದು. ಡೈವರ್ಷನ್ಸ್ ಇರಬಾರ್ದು ಅಂದರೆ ಈಗ ಯೂಶ್ವಲ್ ಡೈವರ್ಷನ್ಸ್ ಯಾವುದು? ನಿಮ್ಮ ಈ ನಿಮ್ಮ ಮೊಬೈಲ್ ಫೋನ್ ಮೈನ್ ಡೈವರ್ಷನ್ ಇರೋದು. ಮೊಬೈಲ್ ಫೋನ್, ನೀವು ಮಕ್ಕಳಿಗೆ ಮೊಬೈಲ್ ಫೋನ್ ಕೊಟ್ಟು ನೀವು ಯೂಸ್ ಮಾಡಬೇಡಿ ಕಲೀರಿ ಅಂತ ಹೇಳಿದ್ರೆ ಯಾರು ಕಲಿತಾರೆ? ಬೇಡ, ಮಕ್ಕಳು ಬೇಡ. ಈಗ ನಿಮಗೆ ನನಗೆ ನೀವು ಮೊಬೈಲ್ ಫೋನ್ ಯೂಸ್ ಮಾಡಬಹುದು ಅಂತ ಹೇಳಿ ನೀವು ಬೇರೆ ಆ್ಯಕ್ಟಿವಿಟಿಯಲ್ಲಿದ್ದರೆ ನಮಗೆ ವಿ ಹ್ಯಾವ್ ಎ ಟೆಂಡೆನ್ಸಿ ಟು ಸಿ ದ ಸೆಲ್ ಫೋನ್. ದರ್ ಕ್ಯಾನ್ ಬಿ ಒನ್ ಮೆಸೇಜ್ ಫಾರ್ ಮೀ, ದರ್ ಕ್ಯಾನ್ ಬಿ ಒನ್ ಕಾಲ್ ಫಾರ್ ಮೀ. ವಿ ವಿಲ್ ಹ್ಯಾವ್ ಎ ನ್ಯಾಚುರಲ್ ಟೆಂಡೆನ್ಸಿ. ಮಕ್ಕಳಿಗೆ ಪಾಪ ಆ ಟೆಂಡೆನ್ಸಿ ಜಾಸ್ತಿ ಇರ್ತದೆ.
ಆವಾಗ ಇದ್ದ ಟೈಮಲ್ಲಿ ಅದರಲ್ಲಿ ಹೋಯಿತು ಕಲಿಯುದು ಯಾವಾಗ. ಯು ಹ್ಯಾವ್ ಟು ಐಸೋಲೇಟ್ ಸಮ್ ಆಫ್ ದಿ ಪ್ಯಾರಾಮೀಟರ್ಸ್ ಒಳ್ಳೆ ರೀತಿಯಲ್ಲಿ ನಮ್ದು. ಈಗ ನೀವು ಡೋಂಟ್ ಟೆಕ್ಸ್ಟ್ ವೆನ್ ಯು ಡ್ರೈವ್ ಅಂತ ಈ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಂದ ರೂಲ್ ಇರ್ತದೆ. ನೀವು ಗಾಡಿ ಡ್ರೈವ್ ಮಾಡುವಾಗ, ವೆಹಿಕಲ್ ಡ್ರೈವ್ ಮಾಡುವಾಗ, ಕಾರ್ ಡ್ರೈವ್ ಮಾಡುವಾಗ ಯು ಶುಡ್ ನಾಟ್ ಯೂಸ್ ಸೆಲ್ ಫೋನ್ ಅಂತ, ಯಾಕಂದರೆ ಆಕ್ಸಿಡೆಂಟ್ ಆಗ್ತದೆ ಅಂತ. ಇಲ್ಲ ಅಂತಂದರೆ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಜಾಸ್ತಿ ಅಂತ. ಎಕಡೆಮಿಕಲಿ ಆಲ್ಸೋ ಹಾಗೆ, ನೀವು ಇಟ್ ಇಸ್ ಆ್ಯಸ್ ಗುಡ್ ಆಸ್ ಡ್ರೈವಿಂಗ್ ದ ಕಾರ್ ಕಾಶಿಯಸ್ಲಿ, ಚಂದ ಮಾಡಿ ಕಲಿಬೇಕು. ಯು ನೀಡ್ ಟು ಬಿ ವೆರಿ ಇಫೆಕ್ಟಿವ್. ಆವಾಗ ನೀವು ಮೊಬೈಲ್ ಫೋನ್ ಯೂಸ್ ಮಾಡಿದರೆ ಆಕ್ಸಿಡೆಂಟ್ಸ್ ಮೇ ಹ್ಯಾಪನ್. ಎಕಡೆಮಿಕ್ ಆಕ್ಸಿಡೆಂಟ್ಸ್ ಆಗೋದು ಗೊತ್ತೇ ಆಗೋದಿಲ್ಲ, ಗೊತ್ತಾಗೋದು ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ. ಇಸ್ ಇಟ್ ಓಕೆ ಫಾರ್ ಯು, ಇಸ್ ಇಟ್ ಓಕೆ ಫಾರ್ ದ ಪೇರೆಂಟ್ಸ್? ನೋ. ದಟ್ಸ್ ವೈ ವಿ ಐಸೋಲೇಟ್ ದ ಸ್ಟೂಡೆಂಟ್ಸ್ ಫ್ರಮ್ ಸಚ್ ಡೈವರ್ಷನ್ಸ್. ವೆರಿ ಗುಡ್ ಎಕ್ಸಾಂಪಲ್, ದ ಒಳ್ಳೆ ಎಕ್ಸಾಂಪಲ್. ಈಗ ನನ್ನ ಕೊನೆಯ ಪ್ರಶ್ನೆ ಸರ್, ನೀವು ಈ ಸಂಸ್ಥೆಯ ಚೇರ್ಮನ್ ಆದರೂ, ಫೌಂಡರ್ ಆದರೂ, ಯು ಲವ್ ಟೀಚಿಂಗ್. ನೀವು ಕೊಡಿಯಲ್ ಬೈಲ್ನಲ್ಲಿ ಕೂಡ ಕ್ಲಾಸ್ ತಗೊಳ್ತೀರಾ, ಮತ್ತು ಕ್ಯಾಂಪಸಲ್ಲಿ ಒಳಚಲ್ಲಿ ಕೂಡ ಕ್ಲಾಸ್ ತಗೊಳ್ತೀರಾ. ಸರ್, ವಾಟ್ ಈಸ್ ದ ಡಿಫರೆನ್ಸ್ ಯು ಫೈಂಡ್ ದ ಸ್ಟೂಡೆಂಟ್ಸ್ ವಿತ್ ಹಿಯರ್ ಇನ್ ಕೊಡಿಯಲ್ ಬೈಲ್ ಆ್ಯಂಡ್ ಒಳಚಿಲ್? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಈಗ ನೀವು ಹೀಗೆ ಕೇಳಿದರೆ ಹೇಗೆ, ಈಗ ಒಂದು ಪೇರೆಂಟಿಗೆ ಇಬ್ಬರು ಮಕ್ಕಳಿದ್ದಾರೆ, ನಿಮಗೆ ಫಸ್ಟ್ ಮಗು ಒಳ್ಳೆಯವರ, ಸೆಕೆಂಡ್ ಮಗು ಒಳ್ಳೆಯವರ? ಸರ್ ಹಾಗಲ್ಲ, ಫಸ್ಟ್ ಮಗು ನಿಮ್ಮ ಎಬ್ರೋಡಲ್ಲಿದೆ, ಸೆಕೆಂಡ್ ಮಗು ಊರಲ್ಲಿದೆ. ನೋಡಿ, ವಾಟ್ ಐ ಜನರಲಿ ಸೀಸ್ ದ ಸ್ಟೂಡೆಂಟ್ಸ್ ಆಫ್ ಮ್ಯಾಂಗ್ಳೂರ್, ಮೇನ್ಲಿ ಹಿಯರ್ ಇನ್ ಕೊಡಿಯಾಲ್ ಬೈಲ್, ದೇ ಆರ್ ಆಲ್ ಲೋಕಲ್ ಸ್ಟೂಡೆಂಟ್ಸ್, ವೆರಿ ಶಾರ್ಪ್, ವೆರಿ ಇಂಟೆಲಿಜೆಂಟ್, ನೋ ಡೌಟ್. ಕಂಪ್ಯಾರಿಟಿವ್ಲಿ ಕಂಪೇರ್ ಟು ದ ಸ್ಟೂಡೆಂಟ್ಸ್ ಹೂ ಕಮ್ ಫ್ರಮ್ ಔಟ್ ಸ್ಟೇಷನ್, ಅಲ್ಲಿ ಸಹ ಇದ್ದಾರೆ, ಹುಷಾರಿದ್ದಾರೆ, ಬಟ್ ಇಲ್ಲಿ ದ್ಯಾಟ್ ನಂಬರ್ ಇಸ್ ಮೋರ್. ಬಟ್ ಹಾರ್ಡ್ ವರ್ಕಿಂಗ್, ಓದೋ ಒಂದು ಡಿಸಿಪ್ಲಿನ್ ಎಲ್ಲ ಇದೆ ಅಲ್ಲ ಅಲ್ಲಿ, ಒಳಚಲಲ್ಲಿ ಒಳ್ಳೆಯದಿದೆ. ಇಲ್ಲಿ ಯಾರು ಡಿಸಿಪ್ಲಿನಲ್ಲಿ ಕಲಿತಾರೆ ಅವರು ಒಳ್ಳೆ ರಿಸಲ್ಟ್ ತರ್ತಾರೆ. ನಮಗೆ ಬೇಕಾದಿಷ್ಟೇ ಇಲ್ಲಿ ಲೋಕಲೈಟ್ ಆಗಿ, ಇಲ್ಲಿ ಲೋಕಲ್ ಎಲ್ಲ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮಕ್ಕಳು ಹುಷಾರಿದ್ದಾರೆ, ತುಂಬ ಸ್ಮಾರ್ಟ್ ಇದ್ದಾರೆ, ಆ್ಯಕ್ಟಿವ್ ಇದ್ದಾರೆ, ಅವರು ಡಿಸಿಪ್ಲಿನ್ಡ್ ಆಗಿ ಚೆಂದ ಮಾಡಿ ಕಲೀಲಿ, ಈ ಟೆಂತ್ ಆಗಲಿ, ಇಲೆವೆಂತ್ ಆಗಲಿ, ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆಗಲಿ, ಚೆಂದ ಮಾಡಿ ಕಲೀಲಿ, ದೆನ್ ಯು ಸೀ ದ ಡಿಫರೆನ್ಸ್. ಈ ಒಂದು ಅವಕಾಶವನ್ನು ಮಕ್ಕಳಿಗೆ ಮಾಡಿಕೊಡಿ, ಈ ಅವಕಾಶವನ್ನು ಈ ಸ್ಟೂಡೆಂಟ್ ಚೆಂದ ಮಾಡಿ ಯುಟಿಲೈಸ್ ಮಾಡಲಿ, ಆ್ಯಂಡ್ ಸಿ ವೇರ್ ದೇ ವಿಲ್ ರೀಚ್. ಐ ಆಮ್ 100% ಶ್ಯೂರ್ ದೇ ವಿಲ್ ರೀಚ್ ದ ಟೇಕ್ ಆಫ್ ಪಾಯಿಂಟ್ ಫ್ರಮ್ ವೇರ್ ದೇ ಹೌ ಟು ಫ್ಲೈ ಹೈ ಇನ್ ದ ಸ್ಕೈ. ಆ್ಯಂಡ್ ಇಟ್ ಈಸ್ ಪಾಸಿಬಲ್, ಆ್ಯಂಡ್ ಇಟ್ ಇಸ್ ಪಾಸಿಬಲ್ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಆಫ್ ಮ್ಯಾಂಗ್ಳೂರ್, ಎನಿ ಪರ್ಸನ್, ಫಾರ್ ಎನಿಬಡಿ ಇಟ್ ಇಸ್ ಪಾಸಿಬಲ್. ಲೆಟ್ ದೆಮ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಆರ್ ಎನಿ ಡಿಸ್ಟ್ರಿಕ್ಟ್ ಆರ್ ಔಟ್ಸೈಡ್ ಕರ್ನಾಟಕ ಆರ್ ಎನಿವೇರ್. ಇಫ್ ಎನಿಬಡಿ ಇಸ್ ಡಿಸಿಪ್ಲಿನ್, ಇಫ್ ದೇ ಆರ್ ಡಿಟರ್ಮಿನ್, ಆ್ಯಂಡ್ ಇಫ್ ದೇ ಆರ್ ಫೋಕಸ್ಡ್, ಆ್ಯಂಡ್ ಇಫ್ ದೇ ಆರ್ ಹಾರ್ಡ್ ವರ್ಕಿಂಗ್, ಆ್ಯಂಡ್ ಇಫ್ ದೇ ಆರ್ ಗೈಡೆಡ್ ವೆಲ್, ಆ್ಯಂಡ್ ಇಫ್ ದೇರ್ ಇಸ್ ಎ ಗುಡ್ ಅಟ್ಮಾಸ್ಫಿಯರ್, ನೋಬಡಿ ಕ್ಯಾನ್ ಸ್ಟಾಪ್ ದೆಮ್ ಇನ್ ಪರ್ಫಾರ್ಮಿಂಗ್ ದೇರ್ ಲೆವೆಲ್ ಬೆಸ್ಟ್. ಸರ್, ನೀವು ಮಾತಾಡ್ತಾ ಮಾತಾಡ್ತಾ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರಿ, ನೀವು ಪ್ರಾಕ್ಟಿಕಲ್ ಆಗಿ ಅಥವಾ ಎಕ್ಸಾಂಪಲ್ ನೀಡಿದ್ರಿ, ಹಾಗೆಯೇ ನಿಮ್ಮ ಲೈಫ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದ್ರಿ, ಕೊನೆಗೆ ಒಂದು ಒಳ್ಳೆಯ ಮೆಸೇಜ್ ಕೂಡ ಕೊಟ್ಟ್ರಿ. ಬ್ಯುಸಿ ಶೆಡ್ಯೂಲ್ನ ನಡುವೆ ಇನ್ನೊಮ್ಮೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸ್ಪೆಷಲಿ ಐ ವಿಶ್ ಆಲ್ ದ ಬೆಸ್ಟ್ ಈ ಪಿ ಯು ಎಕ್ಸಾಮಿನೇಷನ್ ಏನಿರಲಿ, ಪ್ರತಿ ವರ್ಷದಾಗೆ ಎಕ್ಸ್ಪರ್ಟ್ಗೆ ಈ ವರ್ಷ ಕೂಡ ಬಹಳಷ್ಟು ರ್ಯಾಂಕ್ಗಳು ಬರಲಿ, ಸಿ ಇ ಟಿಯಲ್ಲಿ ಬರಲಿ, ಮತ್ತು ಎಲ್ಲ ಕಾಂಪಿಟೇಟಿವ್ ಮಾತಿದೆ ಮಕ್ಕಳಿಗೆ ಹೇಳಿ ಸರ್. ಪೇರೆಂಟ್ಸಿಗೆ ಸಹ ಡೋಂಟ್ ವರಿ, ಈಗ ಇನ್ನೂ ಉಳಿದ ಟೈಮಲ್ಲಾದರೂ ಏನು ಒಳ್ಳೇದು ಮಾಡಿ ಕಲೀಲಿಕ್ಕಾಗ್ತದೆ ವಿದೌಟ್ ಎನಿ ಡೈವರ್ಷನ್ಸ್. ದಿವಸಕ್ಕೆ ಇರುವ 24 ಗಂಟೆಯಲ್ಲಿ 7 ಗಂಟೆ ನಿದ್ದೆಗೋಸ್ಕರ ತೆಗೀರಿ, ಉಳಿದ 17 ಗಂಟೆ ಹೇಗೆ ಸ್ಟಡಿ ಮಾಡೋದು, ಹೇಗೆ ಬರೆಯೋದು, ಬರೆದು ಕಲಿಯುವ ಪ್ರಾಕ್ಟೀಸ್ ಮಾಡಲಿ. ಇಷ್ಟು ಮಾಡಿದರೆ ದೇವ್ರು ಗ್ಯಾರಂಟಿ ನಿಮ್ಮೊಟ್ಟಿಗಿರ್ತಾರೆ, ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್ ಆ್ಯಂಡ್ ಯು ವಿಲ್ ಶೈನ್ ಇನ್ ಲೈಫ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಿತ್ ದ್ಯಾಟ್ ಎಕ್ಸ್ಪರ್ಟ್ ಅಡ್ವೈಸ್ ಫಾರ್ ಸ್ಟೂಡೆಂಟ್ 2020 ಕಾರ್ಯಕ್ರಮ ದ ಎರಡನೇ ಭಾಗ ಇಲ್ಲಿ ಮುಗಿತಾ ಇದೆ. ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಎಕ್ಸ್ಪರ್ಟ್ ಪಿ ಯು ಕಾಲೇಜಿನ ಚೇರ್ಮನ್ ಹಾಗೂ ಫೌಂಡರ್, ನಮ್ಮೊಂದಿಗೆ ಅವರು ಬಹಳಷ್ಟು ಅನುಭವವನ್ನು ಹಂಚಿಕೊಂಡರು. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.